ಎಲ್ಲರಿಗೂ ವಂದನೆಗಳು. ಬೀಜದೊಳಗಿನ ಜೀವ ಇದರ ಎರಡನೆಯ ತರಗತಿಗೆ ಪ್ರವೇಶಿಸೋಣ. ಮಕ್ಕಳೇ, ಎಲ್ಲರೂ ಪ್ರಯೋಗಗಳನ್ನು ಮಾಡಿದ್ದೀರಾ? ಹಾಂ, ಬೀಜಗಳನ್ನು ತೆಗೆದುಕೊಂಡು ಮೂರು ಲೋಟಗಳಲ್ಲಿ ಬಿತ್ತಿ ಅದು ಹೇಗೆ ಆಯಿತು, ಬೀಜ ಮೊಳಕೆಯೊಡೆಯಿತೋ ಇಲ್ಲವೋ ಎಂಬುದನ್ನು ನಿರೀಕ್ಷಣೆ ಮಾಡಿ ಪ್ರಯೋಗ ಟಿಪ್ಪಣಿಯನ್ನು ಬರೀಲಿಕ್ಕೆ ಹಿಂದಿನ ತರಗತಿಯಲ್ಲಿ ನಾವು ಹೇಳಿದ್ದೇವೆ. ಎಲ್ಲರೂ ಮಾಡಿರುವಿರಾ? ಹಾಂ. ಏನು ಕಂಡುಕೊಂಡಿರಿ? ಹತ್ತಿಯಲ್ಲಿ ಬೀಜವನ್ನು ಬಿತ್ತಿ ನೋಡಿದ್ದೀರಾ? ಬೀಜ ಏನಾಯಿತು? ಮೊಳಕೆ ಹೊಡೆಯುತ್ತಾ? ಹಾಂ. ಹತ್ತಿ ಮತ್ತು ನೀರಿನಲ್ಲಿ ಇದ್ದಾಗ ನೀವು ಬೀಜ ಹಾಕಿದಾಗ ಏನಾಯಿತು? ಮೊಳಕೆ ಬಂತು. ಹಾಗಾದರೆ ಮೊಳಕೆಯೊಡಿಲಿಕ್ಕೆ ಮಣ್ಣು ಅಗತ್ಯ ಇಲ್ಲ ನೀವು ಕಂಡುಕೊಂಡಿರಿ. ಆಮೇಲೆ ನೀರು ಹಾಕದೇ ಮಣ್ಣು ಇರುವಂತಹ ಲೋಟದಲ್ಲಿ ಒಣಗಿದ ಮಣ್ಣಿನಲ್ಲಿ ಬೀಜವನ್ನು ಬಿತ್ತಿದ್ದೀರಾ? ಅದರಲ್ಲಿ ಏನಾಯಿತು? ನಾನು ಮಾಡಿದ ಪ್ರಯೋಗವನ್ನು ನಿಮಗೆ ತೋರಿಸ್ತೇನೆ, ವಿಡಿಯೋವನ್ನು ನೋಡಿ. ಮಕ್ಕಳೇ ನೋಡಿ, ಮೊದಲಾಗಿ ಹತ್ತಿಯಲ್ಲಿ ನಾವು ಪಚ್ಚೆ ಹಸಿರಿನ ಬೀಜವನ್ನು ಹಾಕಿರ್ತೇವೆ. ಅದು ಮೊಳಕೆ ಬಂದದನ್ನು ನಾವಿಲ್ಲಿ ಕಾಣ್ಬೋದು, ಮೊಳಕೆ ಬರ್ತಾ ಇದೆ. ಇದು ನಾವು ಬೀಜವನ್ನು ಬಿತ್ತಿ ಒಂದೂವರೆ ದಿವಸ ಕಳೆಯಿತು, ಸಣ್ಣ ಮೊಳಕೆ ಇಲ್ಲಿ ಕಾಣ್ಬೋದು, ಇದು ದೊಡ್ಡದಾಗ್ಬೋದು. ಎರಡನೆಯದ್ದು ಒಣಗಿದ ಮಣ್ಣಿನಲ್ಲಿ ಹಾಕಿದ್ದು, ಒಣಗಿದ ಮಣ್ಣಿನಲ್ಲಿ ಹಾಕಿದ ಪಚ್ಚೆ ಹೆಸರು ಬೀಜ ನೋಡಿ, ಅದೇ ರೀತಿ ಇದೆ, ಹೇಗೆ ಹಾಕಿದ ಅದೇ ರೀತಿ ಕಾಣ್ತಾ ಉಂಟು. ಮೂರನೆಯದ್ದು ಪೆಟ್ಟಿಗೆ ಒಳಗಿಟ್ಟದ್ದು, ಮಣ್ಣು ನೀರು ಬೀಜ ಹಾಕಿದ್ದು ಮಣ್ಣು ಪೆಟ್ಟಿಗೆ ಒಳಗಿಟ್ಟದ್ದು ನೋಡಿ, ಪಚ್ಚೆ ಹೆಸರು ಮೊಳಕೆ ಬರ್ತಾ ಇದೆ. ಇದನ್ನ ಇನ್ನು ಎರಡು ದಿವಸ ಕಳೆದು ಪುನಃ ನಾವು ನೋಡೋಣ. ಹಾ, ಒಣಗಿದ ಮಣ್ಣಿನಲ್ಲಿ ಹಾಕಿದಂತಹ ಬೀಜ ಮೊಳಕೆ ಬರಲಿಲ್ಲ. ಹಾಗಾದ್ರೆ ಏನರ್ಥ ಅದರದ್ದು? ನಿಗಮನೇನು? ನೀರು ಅತ್ಯಗತ್ಯ, ಮೊಳಕೆ ಬರಲಿಕ್ಕೆ ನೀರು ಅಗತ್ಯ ಎಂಬುದನ್ನ ತಿಳಿಬಹುದು. ಏನು ಮತ್ತೊಂದು ಪ್ರಯೋಗದಲ್ಲಿ ಏನು ಮಾಡಿದ್ದೇನೆ? ಲೋಟದಲ್ಲಿ ಬೀಜವನ್ನು ಬಿತ್ತಿ ಮಣ್ಣು ನೀರು ಎಲ್ಲವನ್ನ ಕೊಟ್ಟಿದ್ದೇವೆ, ಅದನ್ನು ನಾವು ಪೆಟ್ಟಿಗೆ ಒಳಗೆ ಇಟ್ಟು ನೋಡಿದ್ದೇವೆ, ಸೂರ್ಯಪ್ರಕಾಶ ಬೀಳದ ಹಾಗೆ ನೋಡಿದ್ದೇವೆ. ಆವಾಗ ಏನಾಯಿತು? ನಾನು ಮಾಡಿದ ಪ್ರಯೋಗದಲ್ಲಿ ನೋಡಿದಿರಲ್ಲ, ನೀವು ಮಾಡಿದ ಪ್ರಯೋಗದಲ್ಲಿ ಹೇಗೆ ಬಂತು? ಮೊಳಕೆ ಬಂತ? ಸಣ್ಣ ಗಿಡ ಬಂತಲ್ಲ. ಹಾಂ, ಹಾಗಾದರೆ ನಮಗೆ ಅಲ್ಲಿ ಮೊಳಕೆ ಬರಬೇಕಾದ್ರೆ ಸೂರ್ಯಪ್ರಕಾಶವಾಗತ್ತೆ ಇಲ್ಲ ನೀವು ಕಂಡುಕೊಂಡಿದ್ದೀರಿ. ನಿಗಮನವನ್ನು ಕೆಳಗೆ ಬರ್ತಿದ್ದೀರಿ. ಬೀಜ ಮೊಳಕೆಯೊಡೆಯಲು ನಮಗೆ ಸಸ್ಯಗಳಲ್ಲಿ ಬೀಜಗಳು ಮೊಳಕೆಯೊಡೆಯಲು ನೀರು ಗಾಳಿ ಸೂಕ್ತವಾದ ಉಷ್ಣತೆ ಬೇಕು. ತುಂಬ ಬಿಸಿಲಲ್ಲಿ ಇಟ್ಟರೆ ಮೊಳಕೆ ಬರಲಿಕ್ಕಿಲ್ಲ, ಅದೇ ರೀತಿಯಲ್ಲಿ
ತುಂಬ ತಂಪಿರುವ ಪ್ರದೇಶದಲ್ಲಿ ಇಟ್ಟರೂ ಮೊಳಕೆ ಬರಲಿಕ್ಕಿಲ್ಲ, ಸೂಕ್ತವಾದ ಉಷ್ಣತೆ ಬೇಕು. ಮಣ್ಣು ಅಗತ್ಯ ಇಲ್ಲ, ಸೂರ್ಯಪ್ರಕಾಶ ಅಗತ್ಯ ಇಲ್ಲ. ಅದು ಗಿಡವಾಗಿ ಬೆಳವಣಿಗೆಯಾಗುವಾಗ, ಗಿಡ ಮೊಳಕೆ ಬಂದ ಮೇಲೆ ಅದು ಗಿಡವಾಗಿ ಬೆಳೆಯುವ ಹಂತದಲ್ಲಿ ಮಣ್ಣೂ ಬೇಕು, ಸೂರ್ಯಪ್ರಕಾಶವೂ ಬೇಕು, ನೀರು ಬೇಕು, ಗಾಳಿ ಬೇಕು, ಸೂಕ್ತ ಉಷ್ಣತೆ ಬೇಕು, ಆಮೇಲೆ ಗೊಬ್ಬರವನ್ನು ಕೊಡ್ಬೋದು. ಸರಿ, ಎಲ್ಲರೂ ಪ್ರಯೋಗ ಮಾಡಿ ಟಿಪ್ಪಣಿಯನ್ನು ಬರೆದಿದ್ದೀರಿ. ಈ ಮೊಳಕೆ ಬರಿಸುವಂತಹ ವಿಧಾನಗಳನ್ನು, ಕೇರಳದಲ್ಲಿ ಭತ್ತವನ್ನು ಮೊಳಕೆ ಬರಿಸಲಿಕ್ಕೆ ಯಾವ ರೀತಿಯಲ್ಲಿ ಮಾಡ್ತಾರೆ ಎಂಬುದನ್ನು ನೋಡಿ. ಬಾಳೆದಿಂಡನ್ನು ಇಟ್ಟು ಅದರ ಮೇಲೆ ಹಿಂದಿನ ಮರದ ಗಿಲ್ಲುಗಳನ್ನು ಇಟ್ಟಿದ್ದಾರೆ, ಅದರ ಮೇಲೆ ಭತ್ತವನ್ನು ಇಟ್ಟು ಅದನ್ನು ತುಂಬ ಒತ್ತುತ್ತಾರೆ, ಭಾರವನ್ನು ಅದರ ಮೇಲೆ ಇಡ್ತಾರೆ, ಅದರ ಮೇಲೆ ಪುನಃ ಹಿಂದಿನ ಮರದ ಗಿಲ್ಲುಗಳನ್ನು ಇಡ್ತಾರೆ, ನೀರನ್ನು ಚಿಮುಕಿಸ್ತಾರೆ, ಭಾರವನ್ನು ಇಡ್ತಾರೆ. ಹಲವು ದಿವಸಗಳು ಕಳೆಯುವಾಗ ಭತ್ತ ಅಲ್ಲಿ ಮೊಳಕೆ ಬರ್ತದೆ. ಈ ರೀತಿಯಲ್ಲಿ ಭತ್ತವನ್ನು ಮೊಳಕೆ ಬರಿಸ್ತಾರೆ. ಇನ್ನು ಗೋಣಿಚೀಲಗಳಲ್ಲಿ ಭತ್ತವನ್ನು ತುಂಬಿಸಿ ಮೊಳಕೆ ಬರಿಸುವಂತಹ ವಿಧಾನ ಸಹ ಇದೆ. ಬಾಳೆದಿಂಡನ್ನು ಆಯತಾಕಾರದ ಕಟ್ಟೆಗಳಲ್ಲಿ ಇಡ್ತಾರೆ, ಅದರ ಮೇಲೆ ಹಿಂದಿನ ಗೆಲ್ಲುಗಳನ್ನು ಹಾಕ್ತಾರೆ, ಅದರ ಮೇಲೆ ಭತ್ತವನ್ನು ಹಾಕುವರು, ಅದರ ಮೇಲೆ ಮರದ ತುಂಡಿಯಿಂದ ಚೆನ್ನಾಗಿ ಒತ್ತುತ್ತಾರೆ. ಅಲ್ಲಿ ಉಷ್ಣತೆಯನ್ನು ನಿಯಂತ್ರಣದಲ್ಲಿ ಇಡಬೇಕಾಗ್ತದೆ. ಅದರ ಮೇಲೆ ಪುನಃ ಹಿಂದಿನ ಮರದ ಗೆಲ್ಲನ್ನು ಇಡ್ತಾರೆ, ಭಾರವನ್ನು ಇಡ್ತಾರೆ, ನೀರನ್ನು ಒದಗಿಸ್ತಾರೆ. ನಾಲ್ಕೈದು ದಿವಸಗಳಲ್ಲಿ ಬೀಜ ಮೊಳಕ್ಕೆ ಬಂದು ಅದನ್ನು ಮುಂದೆ ನೆಡಲಿಕ್ಕೆ ಬಳಸ್ಬೋದು. ಅದೇ ರೀತಿ ಗೋಣಿಚೀಲದಲ್ಲಿ ಕಟ್ಟಿ ಅದರ ಮೇಲೆ ಭಾರವನ್ನು ಇಟ್ಟು ಬೀಜ ಭತ್ತವನ್ನು ಮೊಳಕೆ ಬರಿಸುವ ವಿಧಾನ ಸಹ ಇದೆ. ಸರಿ, ಬೀಜವನ್ನು ಮೊಳಕೆ ಬಂದದ್ದು ನೀವು ನೋಡಿದ್ದೀರಿ. ಈ ಬೀಜ ಮೊಳಕೆ ಬಂದ ಕೂಡಲೇ ಅದಕ್ಕೆ ಬೆಳವಣಿಗೆಗೆ ಆಹಾರ ಬೇಕಲ್ಲ, ಎಲ್ಲಿಂದ ಸಿಗ್ತದೆ? ಆಹಾರ ತಯಾರಿಸುವಷ್ಟು ದೊಡ್ಡದಾಗಲಿಲ್ಲ, ಸಣ್ಣ ಮೊಳಕೆ ಬಂದದಷ್ಟೇ. ಆಗ ಅದು ಬೆಳೆದು ಈ ಎಲೆಗಳು ಬಂದು ಬೆಳೆಯುವ ಸಂದರ್ಭದಲ್ಲಿ ಎಲ್ಲಿಂದ ಆಹಾರ ಸಿಗ್ತದೆ ಹೇಳ್ಬೋದಾ? ಹಾಂ, ಅದು ಆ ಬೀಜದ ಒಳಗಿರುವ ಬೀಜ ಆಹಾರ, ಭ್ರೂಣ ಆಹಾರ ಅಂತ ಹೇಳ್ತಾರೆ. ಅದನ್ನು ಬಳಸಿಕೊಂಡು ಅದು ಬೆಳೆಯುತ್ತದೆ. ನೋಡಿ ಎಷ್ಟು ಅದ್ಭುತ. ಆ ಬೀಜದಲ್ಲಿ ನೀವು ಗಿಡ ನೋಡಿದ್ದೀರಿ, ಗೇರು ಬೀಜವೋ ಹುಣಸೆ ಬೀಜ ಅಥವಾ ಹಲಸಿನ ಬೀಜ, ಇವುಗಳನ್ನು ನೋಡಿ. ಸ್ವಲ್ಪ ಸಮಯ ಮಳೆಗಾಲದ ಆರಂಭದಲ್ಲಿ ನೀವು ಗುಡ್ಡೆಯಲ್ಲಿಯೋ ಪರಿಸರದಲ್ಲಿ ಹೋಗುವಾಗ ಅಲ್ಲಿ ನಿಮಗೆ ಮೊಳಕೆ ಬಂದ ಗಿಡಗಳನ್ನು ಕಾಣ್ತದೆ. ಬೀಜ ಗಟ್ಟಿ, ಬೀಜ ಆರಂಭದಲ್ಲಿ ನೋಡುವಾಗ ಬೀಜ ಗಟ್ಟಿ ಇರ್ತದೆ, ಬೀಜದ ಹೊರಕವಚ ಗಟ್ಟಿ ಇದ್ದರೂ ಅದರಲ್ಲಿ ಸೂಕ್ಷ್ಮವಾದ ರಂಧ್ರಗಳಿರ್ತದೆ. ಆ ಸೂಕ್ಷ್ಮ ರಂಧ್ರಗಳ ಮೂಲಕ ಏನಾಗ್ತದೆ, ನೀರು ಅದರೊಳಗೆ ಪ್ರವೇಶಿಸ್ತದೆ. ಅದರೊಳಗೆ ನೀವು ತಿನ್ನುವ ಅಂಶ ಇದೆ ಗೇರು ಬೀಜದಲ್ಲಿ ಅಲ್ವಾ? ಗುಡ್ಡೆಯಲ್ಲಿ ಹೋಗಿ ಬಿದ್ದು ಸಿಕ್ಕಿದ್ದನ್ನು ನೀವು ಆ ದಳವನ್ನು ತಿಂದಿರಬಹುದು. ಅದರ ಒಳಗೆ ಆ ಭ್ರೂಣಾಹಾರ ಅಂತ ಹೇಳ್ತಾರೆ, ಮೆತ್ತನೆಯ ವಸ್ತು, ಆಹಾರ ವಸ್ತು ಇದೆ. ಎರಡು ದಳಗಳಾಗಿ ನೀವು ಮೇಲೆ ಬರುವುದನ್ನು ಕಾಣ್ಬೋದು. ಅದನ್ನು ಉಪಯೋಗಿಸಿಕೊಂಡು ಭ್ರೂಣಾಹಾರ ಅಂತ ಹೇಳ್ತಾರೆ, ಅದರಲ್ಲಿರುವ ಆಹಾರದ ಅಂಶವನ್ನು ಬೆಳೆಸಿ ಉಪಯೋಗಿಸಿಕೊಂಡು ಗಿಡ ಬೆಳೆಯುವಂಥದ್ದು. ನೋಡಿ, ಆ ಬೀಜದ ಒಳಗೆ ಸೂಕ್ಷ್ಮ ರಂಧ್ರದಲ್ಲಿ ನೀರು ಅದರೊಳಗೆ ಸೇರಿ ಆಗ ಅದು ಮೆತ್ತನೆ ಆಗ್ತದೆ, ಬೀಜದ ಹೊರಗಿನ ಕವಚ ಬಿರಿಯುತ್ತದೆ, ಅಲ್ಲಿ ಅದು ಉಸಿರಾಟ ಆರಂಭ ಆಗ್ತದೆ, ಗಾಳಿ ಅದಕ್ಕೆ ಬೇಕು, ಗಾಳಿ ಸಿಕ್ಕಿತು, ಹಾಗೆ ಅಲ್ಲಿ ಸಣ್ಣದಾದಂತಹ ಮೊಳಕೆ ಬರಲಿಕ್ಕೆ ಆರಂಭ ಆಗುವಂಥದ್ದು. ಆ ಮೊಳಕೆ ಬಂದು ಅದು ನಂತರ ಗಿಡವಾಗಿ ಬರುವಂಥ, ನೀವು
ಮಣ್ಣಿನಲ್ಲಿ ಬೀಜ ಬಿತ್ತುವಾಗಲೂ ಹಾಗೆ ಮಣ್ಣಿನ ತುಂಬ ಆಳದಲ್ಲಿ ಗುಂಡಿ ಮಾಡಿ ಇಟ್ಟರೆ ಬೀಜವನ್ನು ಬಿತ್ತಿದ್ರೆ ಕೆಲವೊಮ್ಮೆ ಮೊಳಕೆ ಬರುವುದಿಲ್ಲ. ಯಾಕೆ? ಅಲ್ಲಿ ನೀರಿರ್ಬೋದು, ಸೂಕ್ತ ಉಷ್ಣತೆ ಇರ್ಬೋದು, ವಾಯು ಸಿಗ್ತಾ ಇಲ್ಲ ಇರ್ಬೋದು, ಗಾಳಿ ಗಾಳಿ ಸಹ ಅಗತ್ಯ ಇದೆ. ಅಲ್ಲಿ ಮೊದಲಾಗಿ ಬಂದಂತಹ ಮೊಳಕೆ ಬಂದು ಅದರ ಹೊರಬಗೆ ಬರುವಂತಹ ಭಾಗ ಮೊದಲಾಗಿ ಅದು ಕೆಳಗೆ ಇಳಿದು ಮಣ್ಣಿನ ಅಡಿಭಾಗಕ್ಕೆ ಹೋಗ್ತದೆ. ಇದನ್ನು ಬೇರು ಮೂಲ ಎಂಬುದಾಗಿ ಹೇಳ್ತಾರೆ. ಬೀಜದಿಂದ ಸಿಪ್ಪೆಯನ್ನು ಒಡೆದು ಹೊರಗೆ ಬಂದು ಮೊಳಕೆ ಮೊದಲಾದ ಒಂದು ಹೋಗುವಂಥದ್ದು ಬೇರು ಮೂಲ ಮಣ್ಣಿನ ಅಡಿಗೆ ಹೋಗ್ತದೆ. ಇದನ್ನು ಆಧರಿಸ್ತದೆ ಚಿತ್ರ ನೋಡ್ಕೊಳ್ಳಿ. ಈಗ ಚಿತ್ರ ನೋಡಿ. ಮಣ್ಣಿನ ಅಡಿಭಾಗದಲ್ಲಿ ಮತ್ತು ಮಣ್ಣಿನ ಮೇಲ್ಭಾಗದಲ್ಲಿ ನೀವು ಗಮನಿಸಬಹುದು ಬೀಜ ಅಲ್ಲಿದೆ. ಆರಂಭದಲ್ಲಿ ಒಂದು ಮೊಳಕೆ ಹೊರಗೆ ಬರೆದ ಕಾಣ್ತದೆ. ಮೊಳಕೆ ಸ್ವಲ್ಪ ದೊಡ್ಡದಾಗ್ತಾ ಇದೆ. ಅದು ಬೇರು ಮೂಲ ಮಣ್ಣಿನ ಅಡಿಗೆ ಅದು ಹೋಗ್ತಾ ಇದೆ. ಅಡಿಗೆ ಹೋದ ಹಾಗೆ ಅದರಲ್ಲಿ ಬೇರುಗಳು ಬರುವುದನ್ನು ಗಮನಿಸ್ಬೋದು. ಇಂಥ ಸಂದರ್ಭದಲ್ಲಿ ಅದು ಹೊರಗಿನ ಸಿಪ್ಪೆ ಬಾಕಿಯಾಗಿ ಅದು ಮೇಲಕ್ಕೆ ಬೆಳೆಯುವಂಥ ಇನ್ನೊಂದು ಮೂಲ ನೋಡಿ. ಸಿಪ್ಪೆ ಅಲ್ಲಿ ಹೊರಗೆ ಇದ್ದು ಅದರಿಂದ ಎರಡು ಭ್ರೂಣಾಹಾರ ಹೊರಗೆ ನಿಮಗೆ ಕಾಣ್ತಾ ಇದೆ. ಬೀಜದ ದಳಗಳೊಂದು ಆ ಭ್ರೂಣಾಹಾರವನ್ನು ಉಪಯೋಗಿಸಿಕೊಂಡು ಅಲ್ಲಿ ಅದು ಬೆಳೆದು ಅಲ್ಲಿ ಎಲೆಗಳು ಬರ್ತದೆ. ಅದು ಮುಂದುವರಿ ಬರುವಂಥದ್ದು ಕಾಂಡ ಮೂಲ. ಮೊದಲನೇದಾಗಿ ಬೇರು ಮೂಲ ಬಂದು ಕೆಳಗೆ ಹೋಗುವಂಥದ್ದು, ಆನಂತರ ಬರುವಂಥದ್ದು ಕಾಂಡ ಮೂಲ ಮೇಲಕ್ಕೆ ಹೋಗ್ತದೆ, ಎಲೆಗಳು ಬರ್ತದೆ. ಗಮನಿಸಿದ್ದೀರಲ್ಲ? ಸರಿ, ಹಾಗಾದರೆ ಬೀಜ ಮೊಳಕೆ ಒಡೆಯುವಂತಹ ಆ ವಿವಿಧ ಹಂತಗಳನ್ನು ನೋಡ್ಬೋದು. ಭ್ರೂಣಾಹಾರ ಇದನ್ನು ನೀವು ನೋಡ್ಬೋದು. ಬೀಜಗಳನ್ನು ಅಲಸಂಡೆಯ ಬೀಜ, ಕಡಲೆ ಮೊದಲಾದವುಗಳನ್ನು ನೀವು ಸ್ವಲ್ಪ ನೀರಿನಲ್ಲಿ ನೆನೆಸಿ ಆಮೇಲೆ ನೀರನ್ನು ತೆಗೆದು ಆ ಬೀಜವನ್ನು ಹಾಗೆ ಇಡಿ. ಮೊಳಕೆ ಬರಲಿಕ್ಕೆ ಮರು ಒಂದು ದಿವಸ ಇಟ್ಟಾಗ ಮೊಳಕೆ ಆರಂಭ ಆಗ್ತದೆ. ಅದನ್ನು ನೀವು ತುಂಡು ಮಾಡಿ ನೋಡಿ, ನಿಮಗೆ ಅಲ್ಲಿ ಭ್ರೂಣಾಹಾರ ಕಾಣಿಸ್ತದೆ. ಇನ್ನು ನಾವು ಪಚ್ಚೆ ಹೆಸರು ಬೀಜವನ್ನು ಮೊಳಕೆ ಬರೆಸಿರುವಂಥದ್ದು ನೋಡೋಣ. ಮಕ್ಕಳೇ, ಪಚ್ಚೆ ಹೆಸರು ಅನ್ನು ನಾವು ನೀರಿನಲ್ಲಿ ಹಾಕಿ ರಾತ್ರಿ ಈಗ ನೀರಿನಲ್ಲಿ ಹಾಕಿಟ್ಟು ಬೆಳಿಗ್ಗೆ ತೆಗಿಬೇಕು. ಅದರಲ್ಲಿರುವ ನೀರನ್ನು ತೆಗೆದು ಇಟ್ಟರೆ ನಮಗೆ ಮತ್ತೆ ಎರಡು ದಿವಸಗಳಲ್ಲಿ ಚೆನ್ನಾಗಿ ಮೊಳಕೆ ಬರುವುದನ್ನು ನಾವು ಕಾಣ್ಬೋದು. ಇಲ್ಲಿ ನೋಡಿ, ಪಚ್ಚೆ ಹೆಸರಿನ ಕಾಳು ಮೊಳಕೆ ಬರ್ತಾ ಇದೆ. ಅದರ ಹೊರಗಿನ ಸಿಪ್ಪೆ ತುಂಡಾಗ್ತಾ ಇದೆ. ಅದರ ಒಳಗೆ ಮೊಳಕೆಯ ಒಳಗೆ ನೀವು ನೋಡಿದರೆ ಭ್ರೂಣಾಹಾರ ನಿಮಗೆ ಕಾಣಿಸ್ತಾ ಇದೆ. ಆರಂಭದಲ್ಲಿ ಇದನ್ನು ಆಹಾರವಾಗಿ ಬೆಳೆದು ಬೇರು ಮೂಲ ಹೊರಗೆ ಬರ್ತದೆ, ಅದು ಮಣ್ಣಿನ ಅಡಿಯಲ್ಲಿ ಹೋಗುವಂಥದ್ದು. ಮಕ್ಕಳೇ, ಈ ಮೊಳಕೆ ಬರೆಸಿದ ಪಚ್ಚೆ ಹೆಸರು ಕಾಳು ಉತ್ತಮವಾದ ಪೌಷ್ಟಿಕ ಆಹಾರ. ಸಲಾಡ್ಗಳು, ಇನ್ನಿತರ ಪದಾರ್ಥಗಳನ್ನು ಮಾಡುವಾಗ ಅದನ್ನು ಉಪಯೋಗ ಮಾಡ್ಬೋದು. ಇನ್ನೊಂದು ಕಡಲೆ ಬೀಜವನ್ನು ನೀರಿನಲ್ಲಿ ನೆನೆಸಿರ್ತೇನೆ. ಇದು ಸಹ ಅದೇ ರೀತಿ ನೀವು ನೀರಿನಲ್ಲಿ ಇವತ್ತು ರಾತ್ರಿ ಹಾಕಿಟ್ಟು ಬೆಳಿಗ್ಗೆ ಅದನ್ನು ನೀರನ್ನು ತೆಗೆದಿಟ್ಟರೆ ಚೆನ್ನಾಗಿ ಮೊಳಕೆ ಬರೋದು ಕಾಣ್ಬೋದು. ನೋಡಿ, ಮೊಳಕೆ ಬಂದಂತಹ ಕಡಲೆಯ ಬೀಜವನ್ನು ನೋಡೋಣ. ಭ್ರೂಣಾಹಾರ ನಮಗೆ ಕಾಣಿಸ್ತಾ ಇದೆ. ಮೊಳಕೆ ಬರಲಿಕ್ಕೆ ಬೇಕಾದಂತಹ ಆಹಾರ ಇದರಿಂದ ಅದು ಸ್ವೀಕರಿಸ್ತಾ ಇದೆ. ಹಾಗಾದರೆ ಇಲ್ಲಿ ಬೀಜ ಮೊಳಕೆ ಒಡೆಯುವಂತಹ ವಿವಿಧ ಹಂತಗಳ ತಿಳಿದುಕೊಂಡಿದ್ದೆವು. ಮೊದಲಾಗಿ ಬೇರು ಮೂಲ ಹೊರಗೆ ಬರ್ತದೆ, ಭ್ರೂಣಾಹಾರವನ್ನು ಉಪಯೋಗಿಸಿಕೊಂಡು ಆರಂಭದಲ್ಲಿ ಬೆಳೆಯುತ್ತದೆ, ನಂತರ ಕಾಂಡ ಮೂಲ ಬೆಳೆದು ಮೇಲಕ್ಕೆ ಹೋಗ್ತದೆ. ಬೇರು ಮೂಲ ಗಟ್ಟಿಯಾಗಿ ಮಣ್ಣನ್ನು ಹಿಡಿದು ಬೇರುಗಳು ನೀರನ್ನು ಲವಣವನ್ನು ಹೀರಲಿಕ್ಕೆ ಆರಂಭ ಮಾಡ್ತದೆ. ಮೇಲೆ ಬಂದಂತಹ ಕಾಂಡ ಮೂಲದಲ್ಲಿರುವ ಎಲೆಗಳು ಆಹಾರವನ್ನು ತಯಾರಿಸಲಿಕ್ಕೆ ಆರಂಭ ಮಾಡ್ತದೆ. ಅದು ನೀವು ಮೊದಲನೆಯ ಪಾಠದಲ್ಲಿ ದ್ಯುತಿ ಸಂಶ್ಲೇಷಣೆಯಲ್ಲಿ ಕಲ್ತಿದ್ದೀರಿ. ಅಂದರೆ ಒಂದು ಬೀಜ ಅದರೊಳಗಿರುವ ಆ ಜೀವ
ಬರುವಂತಹ ಆ ಒಂದು ಅದ್ಭುತ ಅಷ್ಟು ಸಣ್ಣ ಬೀಜದಲ್ಲಿರುವಂತಹ ಆ ಶಕ್ತಿ ಹೇಗಿದೆ ನೋಡಿ ಅದು ಬೆಳೆದು ಗಿಡವಾಗಿ ಮುಂದೆ ಮರವಾಗುವಂತಹ ಅದ್ಭುತ ನಮ್ಮ ಪರಿಸರದ ಬೀಜದಲ್ಲಿ ಗಿಡಗಳಲ್ಲಿ ಕಾಣಬಹುದು ಇದರ ಒಂದು ವಿಡಿಯೋವನ್ನು ನೋಡೋಣ ಹಾಗಾದರೆ ಬೀಜಗಳ ಬಗ್ಗೆ ನಾವು ನೋಡಿಕೊಂಡೆವು ಎಲ್ಲವೂ ಬೀಜಗಳಿಂದಲೇ ಹೊಸ ಗಿಡ ಆಗುವುದಾ ಅನಶ್ವ ಎಂಬ ಒಬ್ಬಳು ಹುಡುಗಿಯ ಹೂದೋಟ ನೋಡಿ ಅವಳು ಹೂದೋಟ ನೋಡ್ತಾ ಇದ್ದಾಳೆ ಹೊಸ ಗಿಡಗಳನ್ನು ಆಗುವಂಥದ್ದು ಈಗ ನಾವು ಬೀಜಗಳ ಬಗ್ಗೆ ನೋಡಿದೆವು ಅಲಸಂಡೆ ಬೆಂಡೆ ಕಡಲೆ ಪಚ್ಚೆ ಹೆಸರು ಬೀಜಗಳಿಂದ ಹೊಸ ಗಿಡಗಳಾಗುತ್ತೆ ನೋಡಿ ಎಲ್ಲ ಹೊಸ ಗಿಡಗಳು ಹಾಗೆ ಆಗ್ತದೆಯೋ ಮೊದಲನೆಯಲ್ಲಿ ನೋಡಿ ಅನೀಶನ ದಿನಚರಿಯಲ್ಲಿ ಅವ ಬರೆದಿದ್ದಾನೆ ಏನಂತೆ ದಾಸವಾಳದ ಗಿಡವನ್ನು ತಂದೆ ತುಂಡು ಮಾಡಿ ಬಿಸಾಡಿದ್ದಾರೆ ಅದರಲ್ಲಿ ಏನು ಬಂತು ಬೇರುಗಳು ಬಂದಿದೆ ಹಾಗಾದರೆ ಅಲ್ಲಿ ದಾಸವಾಳದಲ್ಲಿ ಬೇರು ಬಂದು ಹೊಸ ಗಿಡ ಆಗ್ತದೆ ನೀವು ನಿಮ್ಮ ಗೆಳೆಯರ ಕೈಯಿಂದ ಮಳೆಗಾಲದ ಆರಂಭದಲ್ಲಿ ಕೆಲವು ಗಿಡಗಳನ್ನು ಪಡೆದುಕೊಂಡಿರಬಹುದು ಹಾಂ ನನ್ನ ಗೆಳತಿಯ ಮನೆಯಲ್ಲಿ ಚಂದವಾದ ದಾಸವಾಳ ಹರಳಿದೆ ನನಗೆ ಅದರ ಒಂದು ಗೆಲ್ಲು ತಂದು ಕೊಡುವೆಯಾ ನೀವು ಕೇಳಿರ್ಬೋದು ಗೆಲ್ಲನ್ನು ತಂದು ಕೊಟ್ಟದನ್ನು ನೀವು ನಿಮ್ಮ ಮನೆಯಲ್ಲಿ ನೆಟ್ಟಿರ್ಬೋದು ಹೊಸ ಗಿಡಗಳು ಹೊಸ ಗಿಡ ಹೂಗಳು ಆಗಿರ್ಬೋದು ಗಿಡವನ್ನು ನೆಟ್ಟು ನೀವು ಅದನ್ನು ಆರೈಕೆ ಮಾಡಿರ್ಬೋದು ಅದರಲ್ಲಿ ಹೂಗಳು ಅರಳಿರ್ಬೋದು ಇಲ್ವಾ ಗುಲಾಬಿ ಮಲ್ಲಿಗೆ ಇವುಗಳನ್ನು ನೀವು ಏನು ಮಾಡಿರ್ಬೋದು ಗಿಡವನ್ನು ತಂದು ನೆಟ್ಟಿರ್ಬೋದು ಕಾಂಡವನ್ನು ತುಂಡು ಮಾಡಿ ನೆಟ್ಟು ನಿಮಗೆ ಹೊಸ ಗಿಡ ಸಿಕ್ಕಿರ್ಬೋದು ಇಲ್ವಾ ಹಾಂ ಮಾಡಬೇಕು ನಿಮ್ಮ ಅಕ್ಕಪಕ್ಕದ ಮನೆಯವರಲ್ಲಿ ಇದ್ದರೆ
ಒಳ್ಳೆಯ ಹೂ ಗಿಡಗಳು ಹಣ್ಣಿನ ಗಿಡಗಳು ಇವುಗಳನ್ನು ನೀವು ನಿಮ್ಮ ಪರಿಸರದಲ್ಲಿ ಬೆಳೆಸಿ ಅಲ್ವಾ ದಾಸವಾಳದಲ್ಲಿಯೋ ಗುಲಾಬಿಯಲ್ಲಿಯೋ ಮಲ್ಲಿಗೆಯಲ್ಲಿಯೋ ಅಲ್ಲಿ ನೀವು ಕಾಂಡವನ್ನು ನೆಟ್ಟು ಹೊಸ ಗಿಡ ಮಾಡಬೇಕು ಇನ್ನು ಕಾಡು ಬಸಳೆ ಕೇಳಿರಬಹುದು ನೋಡಿ ಕಾಡು ಬಸಳೆ ಇದರಲ್ಲಿ ಏನಾಗ್ತದೆ ಇದರ ಎಲೆಯ ಬದಿಯಲ್ಲಿ ಹೊಸತಾದ ಮೊಳಕೆ ಬಂದು ಹೊಸ ಗಿಡಗಳಾಗ್ತದೆ ಎಲೆಯಿಂದ ಹೊಸ ಗಿಡ ಇನ್ನೊಂದು ಬಿಗೋನಿಯಾ ಬಿಗೋನಿಯಾದಲ್ಲಿ ಸಹ ಎಲೆಯಿಂದ ಹೊಸ ಗಿಡವನ್ನು ನೀವು ಮಾಡಬಹುದು ಇನ್ನು ನಿಶಾಗಂಧಿ ರಾತ್ರಿ ರಾಣಿ ಅಂತ ಹೇಳ್ತಾರೆ ಅಪರೂಪದ ಹೂ ಬಹಳ ದೊಡ್ಡದಾದ ಹೂ ಇದು ರಾತ್ರಿ ಕಾಲದಲ್ಲಿ ಮಾತ್ರ ಅರಳುವಂಥದ್ದು ಅಪರೂಪದಲ್ಲಿ ಆಗುವಂತಹ ಹೂವು ಇದು ಇದರಲ್ಲಿ ಆಗಿ ನೀವು ಎಲೆಯನ್ನು ನೆಟ್ಟು ಹೊಸ ಗಿಡವನ್ನು ಮಾಡ್ಬೋದು ಇನ್ನು ಶ್ರೀಗಂಧದ ಮರ ಒಂದು ಮರ ಇದ್ದರೆ ಅದರಿಂದ ಏನಾಗ್ತದೆ ಅದರ ಬೇರು ಮಣ್ಣಿನಲ್ಲಿ ಹೋಗಿ ಮಣ್ಣಿನಲ್ಲಿ ಇನ್ನೊಂದು ಕಡೆಯಲ್ಲಿ ಬೇರಿನಿಂದ ಮೊಳಕೆ ಬಂದು ಅಲ್ಲಿ ಬೇರಿನಿಂದ ಚಿಗುರು ಬಂದು ಅಲ್ಲಿ ಒಂದು ಹೊಸ ಗಿಡ ಆಗುತ್ತದೆ ಗಂಧದ ಮರದಲ್ಲಿ ಆ ರೀತಿ ಆಗ್ಬೋದು ದೀವಿ ಹಲಸು ದೀಗುಜ್ಜಿ ಅಂತ ಹೇಳ್ತಾರೆ ಅಲ್ವಾ ಅದರಲ್ಲಿ ತೋಟದಲ್ಲಿ ಒಂದು ಮರ ಇದ್ದರೆ ಅದರ ಬೇರು ಹೋಗಿ ಹೋಗಿ ಮಣ್ಣಿನಲ್ಲಿ ಹೋಗುವಂತಹದ್ದು ಕೆಲವು ಕಡೆಗಳಲ್ಲಿ ಹೊಸ ಗಿಡ ಬೇರಿನಿಂದ ಬರುವಂಥದ್ದಿದೆ ಇನ್ನು ಕರಿಬೇವು ಕೇಳಿರ್ಬೋದು ನೀವು ಅಲ್ವಾ ಅಮ್ಮ ಅಡಿಗೆ ಮಾಡುವಾಗ ಉಪಯೋಗ ಮಾಡುವಂಥದ್ದು ಕರಿಬೇವು ಪರಿಮಳ ಇರ್ತದಲ್ವಾ ಹೌದು ಅದರಲ್ಲಿ ಸಹ ಕೂಡ ಬೇರಿನಿಂದ ಹೊಸ ಗಿಡ ಬರುವಂಥದ್ದು ಗಮನಿಸ್ಬೋದು ಹಾಗಾದರೆ ಹಲವು ಸಸ್ಯಗಳಲ್ಲಿ ಹೊಸ ಗಿಡಗಳಾಗಲಿಕ್ಕೆ ಹಲವು ವಿಧಾನಗಳಿದೆ ಈಗ ನಾವು ಬೀಜವನ್ನು ಬಿತ್ತಿ ನೋಡಿದೆವು ಹಲವು ಸಸ್ಯಗಳಲ್ಲಿ ಬೀಜವನ್ನು ಬಿತ್ತಿ ನಾವು ಹೊಸ ಗಿಡ ಪಡೆಯುತ್ತೇವೆ ತೆಂಗು ತೆಂಗಿನ ಕಾಯಿಯನ್ನು ಒಣಗಿಸಿ ಅದನ್ನು ನೀವು ಮಣ್ಣಿನಲ್ಲಿ ಬಿತ್ತಿ ನೀರನ್ನು ಕೊಡ್ತಾ ಇದ್ದರೆ ಹೊಸ ಗಿಡ ಬರ್ತದೆ ಅಡಿಕೆ ತರಕಾರಿ ಬೀಜಗಳು ಬದನೆ ಅಲಸಂಡೆ ಬೆಂಡೆ ಮುಳ್ಳು ಸೌತೆ ಇವನ್ನೆಲ್ಲ ನೀವು ನೋಡಿದ್ದೀರಿ ಬೀಜಗಳಿಂದ ಹೊಸ ಗಿಡ ಬರ್ತದೆ ಕೆಲವರಲ್ಲಿ ಏನಾಗ್ತಿದೆ ಕಾಂಡಗಳಿಂದ ಹೊಸ ಗಿಡ ಬರುವಂಥದ್ದನ್ನು ನೋಡಿದೆವು ನುಗ್ಗೆ ಒಂದು ನೀವು ಕಾಂಡವನ್ನು ತುಂಡು ಮಾಡಿ ನೆಟ್ಟರೆ ಹೊಸ ಗಿಡ ಆಗ್ತದೆ ಮರಗೆಣಸು ಅದನ್ನು ಸಹ ಕಾಂಡವನ್ನು ನೆಟ್ಟರು ಹೊಸ ಗಿಡವಾಗಿ ಬರ್ತದೆ ಗೆಣಸಿನ ಬಳ್ಳಿಯ ಒಂದು ಸಣ್ಣ ತುಂಡನ್ನು ನೀವು ನೆಟ್ಟರೆ ಹೊಸ ಗಿಡ ಆಗ್ತದೆ ಅದೇ ರೀತಿ ನಾವು ಎಲೆಯಿಂದ ಹೊಸ ಗಿಡ ಬರೋದು ನೋಡಿದೆವು ನಿಶಾಗಂಧಿ ಕಾಡು ಬಸಳೆ ಬಿಗೋನಿಯ ಮೊದಲಾದ ಇನ್ನು ಬೇರಿಂದ ಹೊಸ ಗಿಡ ಬರೋದು ನೋಡಿದೆವು ಅಲ್ಲಿ ದೀವಿ ಹಲಸು ಆಮೇಲೆ ಕರಿಬೇವು ಗಂಧದ ಮರ ಇತ್ಯಾದಿ ಗಿಡಗಳು ಬೇರಿಂದ ಹೊಸ ಬರ್ತದೆ ಈ ರೀತಿಯಲ್ಲಿ ಸಸ್ಯದ ಬೇರೆ ಭಾಗಗಳಿಂದ ಹೊಸ ಸಸ್ಯಗಳು ಉಂಟಾಗುವುದನ್ನು ಸಸ್ಯಾಂಗ ಪ್ರತ್ಯುತ್ಪಾದನೆ ಎಂದು ಹೇಳ್ತಾರೆ ಏನು ಹೇಳ್ತಾರೆ ಸಸ್ಯಾಂಗ ಪ್ರತ್ಯುತ್ಪಾದನೆ ಹಾಗಾದರೆ ಸಸ್ಯಾಂಗ ಪ್ರತ್ಯುತ್ಪಾದನೆ ಎಂದರೇನು ಸಸ್ಯದ ಭಾಗಗಳಾದ ಬೇರು ಕಾಂಡ ಎಲೆ ಮೊದಲಾದವುಗಳಿಂದ ಹೊಸ ಸಸ್ಯಗಳು ಉಂಟಾಗುವುದನ್ನು ಸಸ್ಯಾಂಗ ಪ್ರತ್ಯುತ್ಪಾದನೆ ಎಂದು ಹೇಳಬಹುದು ಹೀಗಾಗಾದರೆ ಹಲವು ಉದಾಹರಣೆಗಳನ್ನು ನಾನು ಹೇಳಿದ್ದೇನೆ ನಿಮಗೆ ಒಂದು ಕೆಲಸ ಒಂದು ಪಟ್ಟಿಯನ್ನು ತಯಾರು ಮಾಡಬೇಕು ಪಾಠಪುಸ್ತಕದಲ್ಲಿ ಕೊಟ್ಟಿದ್ದಾರೆ ಈ ಪಟ್ಟಿಯಲ್ಲಿ ಮೊದಲಾಗಿ ಬೀಜ ಅಂತ ಕೊಟ್ಟಿದ್ದಾರೆ ಅಲ್ಲಿ ಬೆಂಡೆ ಅಂತ ಒಂದು ಬರೆದಿದ್ದಾರೆ ಆಮೇಲೆ ಕಾಂಡ ದಾಸವಾಳ ಅಂತ ಬರೆದಿದ್ದಾರೆ ಎಲೆಯಲ್ಲಿ ಕಾಡು ಬಸಳೆ ಅಂತ ಬರೆದಿದ್ದಾರೆ ಬೇರು ಗಂಧದ ಮರ ಇನ್ನು ನೀವೇನು ಮಾಡಬೇಕು ಇವುಗಳಿಗೆ ಇನ್ನಷ್ಟು ಉದಾಹರಣೆಗಳನ್ನು ನೀವು ಬರೀಬೇಕು ನಾನು ಹಲವಷ್ಟನ್ನು ಈಗ ಹೇಳಿದ್ದೇನೆ ಅವುಗಳನ್ನು ಬರೀರಿ
ಇನ್ನು ನಿಮ್ಮ ಪರಿಸರವನ್ನು ವೀಕ್ಷಿಸಿ ಹೊಸ ಗಿಡಗಳಾಗುವುದನ್ನು ನೋಡಿ ಕೇಳಿ ತಿಳಿದುಕೊಂಡು ಈ ಪಟ್ಟಿಯನ್ನು ಪೂರ್ತಿಗೊಳಿಸಿ ಸರಿ ಮಕ್ಕಳೇ ಹಾಗಾದರೆ ಇವತ್ತಿನ ತರಗತಿಯಲ್ಲಿ ನಾವು ಕಲಿತ ವಿಚಾರಗಳನ್ನು ಇನ್ನೊಮ್ಮೆ ನೆನಪಿಸಿಕೊಳ್ಳೋಣ ಒಂದು ಬೀಜ ಮೊಳಕೆಯೊಡೆಯುವಂಥದ್ದು ಯಾವ ರೀತಿ ಅದನ್ನು ನಾವು ನೋಡಿದೆವು ಭ್ರೂಣಾಹಾರವನ್ನು ಬಳಸಿಕೊಂಡು ಬೀಜವು ಮೊಳಕೆ ಬಂದು ಗಿಡವಾಗುವ ಹಂತವನ್ನು ನೋಡಿದೆವು ಈ ಚಿತ್ರವನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ನೀವು ಮಾಡಬೇಕು ಆಮೇಲೆ ವಿವಿಧ ರೀತಿಯಲ್ಲಿ ಹೊಸ ಸಸ್ಯಗಳಾಗುವುದನ್ನು ತಿಳಿದುಕೊಂಡಿದ್ದೆವು ಸಸ್ಯಾಂಗ ಪ್ರತ್ಯುತ್ಪಾದನೆ ಎಂದರೆ ಏನು ಹಾಗೂ ಪಟ್ಟಿಯಲ್ಲಿ ನಾವು ಇನ್ನಷ್ಟು ಉದಾಹರಣೆಗಳನ್ನು ಬರೆದು ಸೇರಿಸಬೇಕಾದ ಬೀಜ ಮೊಳಕೆ ಒಡೆಯುವಂತಹ ಒಂದು ಚಿತ್ರ ಆ ನಂತರ ಪಟ್ಟಿಯನ್ನು ಪೂರ್ತಿಗೊಳಿಸುವಂಥದ್ದು ಇದೆರಡು ಕೆಲಸಗಳನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಮಾಡಿ ನಿಮ್ಮ ವಿಜ್ಞಾನ ಅಧ್ಯಾಪಕರಿಗೆ ಅದನ್ನು ಕಳಿಸಿಕೊಡಿ ಏನಾದರೂ ಸಂಶಯಗಳು ಇದ್ದಲ್ಲಿ ಅಧ್ಯಾಪಕರಲ್ಲಿ ಕೇಳಿ ತಿಳಿದುಕೊಳ್ಳಿ ವಿಜ್ಞಾನ ಅಂತ ಹೇಳುವಾಗ ನಮಗೆ ಸಂಶಯಗಳು ಪ್ರಶ್ನೆಗಳು ಮೂಡಬೇಕು ಯಾವುದೇ ಒಂದು ಪ್ರಯೋಗ ನಾವು ಮಾಡುವಾಗಲೋ ಅಥವಾ ಯಾವುದಾದರೂ ಒಂದು ವಿಷಯವನ್ನು ಕೇಳಿದಾಗಲೋ ತಿಳಿದಾಗಲೋ ಅದನ್ನು ನಮ್ಮ ಮನಸ್ಸಿನಲ್ಲಿ ಅರ್ಥ ಮಾಡಿ ನಮಗೆ ಪ್ರಶ್ನೆ ಮೂಡಬೇಕು ಅದು ಯಾಕೆ ಹಾಗಾಯಿತು ಅದು ಯಾಕೆ ಹೀಗಾಯಿತು ಆ ರೀತಿಯಲ್ಲಿ ನಮ್ಮ ಮನಸ್ಸಿನಲ್ಲಿ ಮೂಡಿದರೆ ನಮಗೆ ಹೊಸ ವಿಷಯಗಳನ್ನು ತಿಳಿಯಲಿಕ್ಕೆ ಸಾಧ್ಯ ಸ್ವತಃ ನಾವು ಆಲೋಚನೆ ಮಾಡಲಿಕ್ಕೆ ಸಾಧ್ಯ ವಿಜ್ಞಾನಿಗಳ ರೀತಿಯಲ್ಲಿ ನಾವು ಸಂಶೋಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಮಕ್ಕಳೇ ವಿಜ್ಞಾನ ಪಾಠದಲ್ಲಿ ನಮಗೆ ತಿಳಿದಂತಹ ಪರಿಸರದಲ್ಲಿ ಕಂಡುಬಂದಂತಹ ಇಂತಹ ವಿಷಯಗಳ ಬಗ್ಗೆ ಹೆಚ್ಚು ಹೆಚ್ಚು ಆಸಕ್ತಿಯನ್ನು ಹೊಂದೋಣ ಅವುಗಳ ಬಗ್ಗೆ ಯಾಕೆ ಹೇಗೆ ಏನು ಎಂಬುದನ್ನು ಆಲೋಚಿಸೋಣ ನಮ್ಮ ಹಿರಿಯರಲ್ಲಿ ಅಧ್ಯಾಪಕರಲ್ಲಿ ಕೇಳಿ ತಿಳಿದುಕೊಳ್ಳೋಣ ಹೊಸತನ್ನು ಕಲಿಯೋಣ ಮಕ್ಕಳೇ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ ವಂದನೆಗಳು